Very good morning, friends. Welcome back to our YouTube channel. Today we learn one trick on time and work. ಸ್ನೇಹಿತರೆ, ಇವತ್ತು ಜನ, ದಿನ, ಕಾಲ ಮತ್ತು ಕೆಲಸ. ಜನ, ದಿನ, ಕಾಲ ಮತ್ತು ಕೆಲಸ ಇದರ ಮೇಲೆ ಒಂದು ಟ್ರಿಕ್ಕನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬಂದಿದ್ದೇನೆ ಸ್ನೇಹಿತರೆ. ಹಾಗಾದರೆ ಜನ, ದಿನ, ಕಾಲ ಮತ್ತು ಕೆಲಸಕ್ಕೆ ಸಂಬಂಧಿಸಿದಂಥ ಸಮಸ್ಯೆಗಳನ್ನು ಯಾವ ರೀತಿಯಾಗಿ ಈಸಿಯಾಗಿ ನಾವು ಸಾಲ್ವ್ ಮಾಡ್ಬೋದು ಅನ್ನೋದನ್ನು ಇವತ್ತಿನ ಕ್ಲಾಸಲ್ಲಿ ನೋಡೋಣ ಸ್ನೇಹಿತರೆ. ಓಕೆ, ಎಸ್. ಜನ, ದಿನ, ಕಾಲ ಮತ್ತು ಕೆಲಸಕ್ಕೆ ಸಂಬಂಧಿಸಿದಂಥ ಪ್ರಾಬ್ಲಮ್ಸ್ಗಳನ್ನು ಈಸಿಯಾಗಿ ಯಾವ ರೀತಿ ಮಾಡಬೇಕು ಅನ್ನೋದ್ರ ಮೇಲೆ ಇವತ್ತಿನ ಟ್ರಿಕ್ ಆಗಿದೆ ಸ್ನೇಹಿತರೆ. ನೀವು ಈ ಟ್ರಿಕ್ಕನ್ನು ನೆನ್ಪಿಡ್ಕೋಬೇಕು. ಎಮ್ ಒನ್ ಡಿ ಒನ್ ಟಿ ಒನ್ ಡಬ್ಲ್ಯೂ ಟು ಈಸ್ ಈಕ್ವಲ್ ಟು ಎಮ್ ಟು ಡಿ ಟು ಟಿ ಟು ಡಬ್ಲ್ಯೂ ಒನ್. ಇಲ್ಲಿ ಎಮ್ ಒನ್ ಡಿ ಒನ್ ಟಿ ಒನ್ ಡಬ್ಲ್ಯೂ ಟು ಈಸ್ ಈಕ್ವಲ್ ಟು ಎಮ್ ಟು ಡಿ ಟು ಟಿ ಟು ಡಬ್ಲ್ಯೂ ಒನ್. ಇದು ಇವತ್ತಿನ ಟ್ರಿಕ್ ಆಗಿದೆ ಸ್ನೇಹಿತರೆ. ಇಲ್ಲಿ ಎಮ್ ಅಂದರೆ ಮೆನ್, ಡಿ ಅಂದರೆ ಡೇಸ್, ಟಿ ಅಂದರೆ ಟೈಮ್, ಡಬ್ಲ್ಯೂ ಅಂದರೆ ವರ್ಕ್. ಜನ, ದಿನ, ಕಾಲ, ಕೆಲಸ. ಜನ, ದಿನ, ಕಾಲ, ಕೆಲಸಕ್ಕೆ ಸಂಬಂಧಿಸಿದಂಥ ಪ್ರಾಬ್ಲಮ್ಸ್ಗಳನ್ನು ಈ ಒಂದು ಟ್ರಿಕ್ಕನ್ನು ಯೂಸ್ ಮಾಡಿಕೊಂಡು ವೆರಿ ಸಿಂಪಲ್ಲಾಗಿ ನೀವು ಸಾಲ್ವ್ ಮಾಡ್ಬೋದು ರೀ. ಹಂಗಾರೆ ನೀವು ಒಂದಿಲ್ಲ ಏನು ಗಮನಿಸ್ಬೇಕಂತಂದ್ರೆ, ಯಾವಾಗಲೂ ಈ ಡಬ್ಲ್ಯೂ ಟು ಒನ್ ಡಬ್ಲ್ಯೂ ಟು ಒನ್ನು ಯಾವಾಗಿದ್ದರೂ ಎಡಭಾಗದೊಳಗೆ ಬರ್ಕೋಬೇಕು, ಡಬ್ಲ್ಯೂ ಒನ್ನನ್ನು ಬಲಭಾಗದೊಳಗೆ ಬರ್ಕೋಬೇಕು. ಇದು ಒಂದು ಕೇರನ್ನು ನೀವಿಲ್ಲಿ ತೊಗೋಬೇಕು ರೀ, ಇಲ್ಲಾಂದ್ರೆ ಪ್ರಾಬ್ಲಮ್ಸ್ಗಳು ತಪ್ಪಾಗಿಬಿಡ್ತಾವೆ. ಎಮ್ ಒನ್ ಡಿ ಒನ್ ಟಿ ಒನ್ ಡಬ್ಲ್ಯೂ ಟು ಈಸ್ ಈಕ್ವಲ್ ಟು ಎಮ್ ಟು ಡಿ ಟು ಟಿ ಟು ಡಬ್ಲ್ಯೂ ಒನ್. ಜನ, ದಿನ, ಕಾಲ, ಕೆಲಸ ಇವೆಲ್ಲ ಕೊಟ್ಟಾಗ ಈ ಒಂದು ಟ್ರಿಕ್ಕನ್ನು ಯೂಸ್ ಮಾಡ್ಕೋಬೇಕು ರೀ. ಜನ, ದಿನ, ಕಾಲ, ಕೆಲಸ ಕೊಟ್ಟಾಗ ಈ ಟ್ರಿಕ್ಕನ್ನು ಬಳಸ್ಕೋಬೇಕು. ಮುಖ್ಯವಾಗಿ ಗಮನಿಸಬೇಕಾದಂಥ ಅಂಶ ಏನಿಲ್ಲ, ಡಬ್ಲ್ಯೂ ಒನ್ನನ್ನು ಬಲಭಾಗದಾಗ ಬರೀಬೇಕು, ಡಬ್ಲ್ಯೂ ಟು ಅನ್ನು ಎಡಭಾಗದಾಗ ಬರೀಬೇಕು, ಇಲ್ಲಾಂದ್ರೆ ಪ್ರಾಬ್ಲಮ್ಸ್ಗಳು ತಪ್ಪಾಗ್ತಾವೆ ಸ್ನೇಹಿತರೆ. ಈಗ ಫಾರ್ ಎಕ್ಸಾಂಪಲ್, ಕೇವಲ ಜನ ಮತ್ತು ದಿನ ಅಷ್ಟೇ ಕೊಟ್ಟಿದ್ರು, ಜನ ದಿನ ಅಷ್ಟೇ ಕೊಟ್ಟಿದ್ರಂದ್ರೆ ಎಮ್ ಒನ್ ಡಿ ಒನ್ ಈಸ್ ಈಕ್ವಲ್ ಟು ಎಮ್ ಟು ಡಿ ಟು. ಇದೇ ಟ್ರಿಕ್ ಅದು. ಎಮ್ ಒನ್ ಡಿ ಒನ್ ಎಮ್ ಟು ಡಿ ಟು ಮಾತ್ರ ತಗೋಬೇಕು. ಜನ ಮತ್ತು ದಿನ ಮಾತ್ರ ಕೊಟ್ಟಿದ್ದಂದ್ರೆ ಪ್ರಾಬ್ಲಮ್ ಒಳಗೆ, ಜನ ದಿನ ಮಾತ್ರ ಕೊಟ್ಟಿದ್ರೆ ಎಮ್ ಒನ್ ಡಿ ಒನ್ ಈಸ್ ಈಕ್ವಲ್ ಟು ಎಮ್ ಟು ಡಿ ಟು ಟ್ರಿಕ್ಕನ್ನು ಬಳಸ್ಕೋಬೇಕು. ಸೇಮ್ ಟ್ರಿಕ್ ರೀ ಅದ. ಈಗ ಜನ, ದಿನ, ಕೆಲಸ, ಜನ, ದಿನ, ಕೆಲಸವನ್ನು ಕೊಟ್ಟಾಗ ಎಮ್ ಒನ್ ಡಿ ಒನ್ ಡಬ್ಲ್ಯೂ ಟು ಈಸ್ ಈಕ್ವಲ್ ಟು ಎಮ್ ಟು ಡಿ ಟು ಡಬ್ಲ್ಯೂ ಒನ್. ನೋಡ್ರಿ, ಜನ, ದಿನ, ಕೆಲಸವನ್ನು ಕೊಟ್ಟಾಗ ಎಮ್ ಒನ್ ಡಿ ಒನ್ ಡಬ್ಲ್ಯೂ ಟು ಈಸ್ ಈಕ್ವಲ್ ಟು ಎಮ್ ಟು ಡಿ ಟು ಡಬ್ಲ್ಯೂ ಒನ್. ಮತ್ತೆ ಇಲ್ಲಿ ಗಮನಿಸಬೇಕಾದಂಥ ಅಂಶ ಏನ್ರಿ, ಡಬ್ಲ್ಯೂ ಟು ಮತ್ತು ಡಬ್ಲ್ಯೂ ಒನ್ನ ಬರಿಬೇಕಾದಂಥ ಸ್ಥಾನ. ಡಬ್ಲ್ಯೂ ಒನ್ನನ್ನು ಬಲಭಾಗದಾಗ ಬರಿಬೇಕು, ಡಬ್ಲ್ಯೂ ಟು ಅನ್ನು ಎಡಭಾಗದಾಗ ಬರಿಬೇಕು. ಜನ, ದಿನ ಮಾತ್ರ ಕೊಟ್ಟಾಗ, ಜನ, ದಿನ ಮಾತ್ರ ಕೊಟ್ಟಾಗ ಎಮ್ ಒನ್ ಡಿ ಒನ್ ಈಸ್ ಈಕ್ವಲ್ ಟು ಎಮ್ ಟು ಡಿ ಟು ಸೂತ್ರವನ್ನು ಬಳಸಬೇಕು ರೀ. ಜನ, ದಿನ, ಕೆಲಸವನ್ನು ಕೊಟ್ಟಾಗ ಎಮ್ ಒನ್ ಡಿ ಒನ್ ಡಬ್ಲ್ಯೂ ಟು ಈಸ್ ಈಕ್ವಲ್ ಟು ಎಮ್ ಟು ಡಿ ಟು ಡಬ್ಲ್ಯೂ ಒನ್ ಸೂತ್ರವನ್ನು ಬಳಸಬೇಕು. ಜನ, ದಿನ, ಕಾಲ, ಕೆಲಸ ಎಲ್ಲ ಕೊಟ್ಟಾಗ ಎಮ್ ಒನ್ ಡಿ ಒನ್ ಟಿ ಒನ್ ಡಬ್ಲ್ಯೂ ಟು ಈಸ್ ಈಕ್ವಲ್ ಟು ಎಮ್ ಟು ಡಿ ಟು ಟಿ ಟು ಡಬ್ಲ್ಯೂ ಒನ್ ಟ್ರಿಕ್ಕನ್ನು ಬಳಸ್ಕೊಂಡು ನೀವು ಪ್ರಾಬ್ಲಮ್ಸ್ಗಳನ್ನ ಭಾಳ ಸಿಂಪಲ್ಲಾಗಿ ಮಾಡ್ಬೋದು. ಹಾಗಾದರೆ ಇವತ್ತಿನ ಪ್ರಾಬ್ಲಮ್ಸ್ಗಳನ್ನು ಈ ಟ್ರಿಕ್ಕನ್ನು ಬಳಸ್ಕೊಂಡು ಯಾವ ರೀತಿ ಸಿಂಪಲ್ಲಾಗಿ ಮಾಡ್ತೀನಿ ಅನ್ನೋದನ್ನು ನೋಡೋಣ ಸ್ನೇಹಿತರೆ. ಒಂದನೇ ಪ್ರಶ್ನೆಗೆ ಹೋಗೋಣ. ಎಂಟು ಜನರು ಒಂದು ಕೆಲಸವನ್ನು ಐದು ದಿನಗಳಲ್ಲಿ ಮಾಡುತ್ತಾರೆ.
ಎಂಟು ಜನರು ಒಂದು ಕೆಲಸವನ್ನು ಐದು ದಿನಗಳಲ್ಲಿ ಮಾಡುತ್ತಾರೆ, ಅದೇ ಕೆಲಸವನ್ನು ಹತ್ತು ದಿನಗಳಲ್ಲಿ ಮುಗಿಸಬೇಕಾದರೆ ಬೇಕಾಗುವ ಜನರೆಷ್ಟು? ಆಪ್ಷನ್ ಎ ಎಂಟು, ಬಿ ನಾಲ್ಕು, ಸಿ ಎರಡು, ಡಿ ಯಾವುದೂ ಅಲ್ಲ. ಹಂಗಾರೆ ಮೊದಲು ಕೊಟ್ಟಿದ್ದನ್ನು ಎಮ್ ಒನ್ ಅಂತ ತಗೋಬೇಕು. ಎಂಟು ಜನರು, ಇದು ಎಮ್ ಒನ್, ಇದು ಡಿ ಒನ್, ಅದೇ ಕೆಲಸವನ್ನು ಹತ್ತು ದಿನಗಳಲ್ಲಿ, ಹಂಗಾರೆ ಇದು ಡಿ ಟು. ಹಾಗಾದ್ರೆ ನಾವು ಕಂಡುಹಿಡಬೇಕಾಗಿರೋದೇನ್ರಿ? ಎಂ ಟು. ಟ್ರಿಕ್ ಏನ್ರಿ? ಎಮ್ ಒನ್ ಡಿ ಒನ್ ಈಸ್ ಈಕ್ವಲ್ ಟು ಎಮ್ ಟು ಡಿ ಟು. ಹಂಗಾರೆ ಎಮ್ ಒನ್ ಅಂದರೆ ಎಷ್ಟು ಇಲ್ಲೇ? ಎಂಟು. ಡಿ ಒನ್ ಅಂದ್ರೆ ಐದು. ಎಮ್ ಟು ಅಂದ್ರೆ ಗೊತ್ತಿಲ್ಲ. ಡಿ ಟು ಅಂದ್ರೆ ಹತ್ತು. ಕರೆಕ್ಟಾ? ಈಗಿಲ್ಲ, ಹತ್ತು ಗುಣಾಕಾರ ಆಗೈತಿ, ಈ ಕಡೆ ಬಂದುಬಿಟ್ರೆ ಭಾಗಾಕಾರ ಆಕೈತಿ ರೀ. ಎಂಟು ಕುಂಡ್ಲೆ ಐದು ಅಪಾನ್ ಹತ್ತು ಈಸ್ ಈಕ್ವಲ್ ಟು ಎಮ್ ಟು. ಐದು ಒಂದ್ಲೆ ಐದು ಎರಡಲೆ, ಎರಡು ಒಂದ್ಲೆ ಎರಡು ನಾಲ್ಕಲೆ. ಹಂಗಾರೆ ಎಮ್ ಟು ಈಸ್ ಈಕ್ವಲ್ ಟು ನಾಲ್ಕು. ಎಮ್ ಟು ಈಸ್ ಈಕ್ವಲ್ ಟು ನಾಲ್ಕು. ಹಂಗಾರೆ ಸರಿಯಾದಂಥ ಉತ್ತರ ಬಿ ನಾಲ್ಕು. ಹಂಗಾರೆ ಹತ್ತು ದಿನಗಳಲ್ಲಿ ಮುಗಿಸಬೇಕಾದರೆ ಬೇಕಾಗುವಂಥ ಜನರ ಸಂಖ್ಯೆ ನಾಲ್ಕು. ನೋಡಿ ಸ್ನೇಹಿತರೆ, ಎಷ್ಟು ಈಸಿಯಾಗಿ ಈ ಪ್ರಾಬ್ಲಮನ್ನು ನಾವು ಸಾಲ್ವ್ ಮಾಡ್ಬೋದು ಈ ಟ್ರಿಕ್ನಿಂದ ಅಂಥೇಳಿ ನಿಮ್ಗೆ ಗೊತ್ತಾಗ್ತದೆ. ಹಂಗಾರೆ ಮುಂದಿನ ಪ್ರಶ್ನೆ ಹೋಗೋಣ ಸ್ನೇಹಿತರೆ. ಎರಡನೇ ಪ್ರಶ್ನೆ, ನಲವತ್ತು ಜನರು ಅರವತ್ತು ಮರಗಳನ್ನು ಎಂಟು ಗಂಟೆಗಳಲ್ಲಿ ಕಡಿಯುವರು. ಈಗೇನು ಕೊಟ್ಟಾರ? ಜನ ಕೊಟ್ಟಾರ, ಕೆಲಸವನ್ನು ಕೊಟ್ಟಾರ, ಕಾಲವನ್ನು ಕೊಟ್ಟಾರ? ನಲವತ್ತು ಜನರು ಅರವತ್ತು ಮರಗಳನ್ನು ಎಂಟು ಗಂಟೆಗಳಲ್ಲಿ ಕಡಿಯುವರು. ಎಂಟು ಜನರು ಕೆಲಸವನ್ನು ಬಿಟ್ಟರೆ, ನಲವತ್ತು ಜನದೊಳಗೆ ಎಂಟು ಜನ ಕೆಲಸ ಬಿಟ್ಟರು, ಎಷ್ಟು ಜನ ಉಳಿದ್ರಿ? ಮೂವತ್ತೆರಡು ಜನ. ಮೂವತ್ತೆರಡು ಜನರು ಹನ್ನೆರಡು ಗಂಟೆಗಳಲ್ಲಿ ಎಷ್ಟು ಮರಗಳನ್ನು ಕಡಿಯಬಹುದು? ಆಪ್ಷನ್ ಎ ಎಪ್ಪತ್ತೆರಡು, ಆಪ್ಷನ್ ಬಿ ಅರವತ್ತೆಂಟು, ಆಪ್ಷನ್ ಸಿ ಎಪ್ಪತ್ತು, ಆಪ್ಷನ್ ಡಿ ಎಪ್ಪತ್ತಾರು. ಹಂಗಾರಲ್ಲಿ ಏನು ಕೊಟ್ಟಾರ್ರಿ? ಎಮ್ ಒನ್ ಕೊಟ್ಟಾರ. ನಲವತ್ತು ಜನರು ಅರವತ್ತು ಮರಗಳನ್ನು, ಅಂದರೆ ಇದನ್ನು ಡಬ್ಲ್ಯೂ ಒನ್ ಅಂತ ತಗೋಬೇಕು, ಎಂಟು ಗಂಟೆಗಳಲ್ಲಿ. ಹಂಗಾರೆ ಇದನ್ನು ಟಿ ಒನ್ ಅಂತ ತಗೋಬೇಕು. ಎಮ್ ಒನ್ ಡಬ್ಲ್ಯೂ ಒನ್ ಟಿ ಒನ್, ಮೊದಲು ಕೊಟ್ಟಿದ್ದನ್ನು ಎಮ್ ಒನ್ ಡಿ ಒನ್ ಟಿ ಒನ್ ಡಬ್ಲ್ಯೂ ಒನ್ ಹಂಗೆ ತಗೋಬೇಕ್ರಿ. ಆಮೇಲೆ ಈಗ ಎಷ್ಟು ಜನ ಕೆಲಸ ಬಿಟ್ಟರು? ಎಂಟು ಜನ ಕೆಲಸ ಬಿಟ್ಟರು. ಎಂಟು ಜನ ಕೆಲಸ ಬಿಟ್ಟರೆ ಎಷ್ಟು ಜನ ಉಳಿದ್ರಿ? ಮೂವತ್ತೆರಡು ಜನ ಉಳಿದ್ರು. ಹಂಗಾರೆ ಎಮ್ ಟು ಈಸ್ ಈಕ್ವಲ್ ಟು ಮೂವತ್ತೆರಡು ಆಯ್ತು. ಎಮ್ ಟು ಈಸ್ ಈಕ್ವಲ್ ಟು ಮೂವತ್ತೆರಡು ಹನ್ನೆರಡು ಗಂಟೆಗಳಲ್ಲಿ. ಹಂಗಾರೆ ಇದನ್ನು ಟಿ ಟು ಅಂತ ತಗೋಬೇಕ್ರಿ. ಎಷ್ಟು ಮರಗಳನ್ನು ಕಡಿಯಬಹುದು? ಹಂಗಾರೆ ಡಬ್ಲ್ಯೂ ಟು ಒನ್ ಇಲ್ಲೇ ನಾವೇನು ಮಾಡಬೇಕು? ಕಂಡುಹಿಡಿಬೇಕ್ರಿ. ಕರೆಕ್ಟಾ? ಹಂಗಾರೆ ಟ್ರಿಕ್ ಏನಾಗಿದೆ ಸ್ನೇಹಿತರೆ? ಎಮ್ ಒನ್ ಟಿ ಒನ್ ಡಬ್ಲ್ಯೂ ಟು, ಎಮ್ ಒನ್ ಟಿ ಒನ್ ಡಬ್ಲ್ಯೂ ಟು ಈಸ್ ಈಕ್ವಲ್ ಟು ಎಮ್ ಟು ಟಿ ಟು ಡಬ್ಲ್ಯೂ ಒನ್. ಈಗ ಎಮ್ ಒನ್ ಅಂದ್ರೆ ನಲವತ್ತು, ಟಿ ಒನ್ ಅಂದ್ರೆ ಎಂಟು, ಡಬ್ಲ್ಯೂ ಟು ಅಂದ್ರೆ ಅದನ್ನ ಕಂಡುಹಿಡಿಬೇಕಾಗಿತ್ತು. ಹಂಗೆ ಇಟ್ರಿ, ಎಮ್ ಟು ಅಂದ್ರೆ ಮೂವತ್ತೆರಡು, ಟಿ ಟು ಅಂದ್ರೆ ಹನ್ನೆರಡು, ಡಬ್ಲ್ಯೂ ಒನ್ ಅಂದ್ರೆ ಅರವತ್ತು. ಅರ್ಥ ಆಯ್ತಲ್ಲ ಸ್ನೇಹಿತರೆ? ಡಬ್ಲ್ಯೂ ಟೂ ಅನ್ನು ಯಾವಾಗಿದ್ರು ನೀವು ಬಲಭಾಗದೊಳಗೆ ಬರ್ಕೋಬೇಕು, ಡಬ್ಲ್ಯೂ ಒನ್ ಅನ್ನು ಸಾರಿ ಡಬ್ಲ್ಯೂ ಟೂ ಅನ್ನು ಎಡಭಾಗದೊಳಗೆ ಬರ್ಕೋಬೇಕು, ಡಬ್ಲ್ಯೂ ಒನ್ ಅನ್ನು ಬಲಭಾಗದಲ್ಲಿ ಬರೀಬೇಕು. ಹಂಗಾರೆ ನಲವತ್ತು ಮತ್ತು ಎಂಟು ಆ ಕಡೆ ತೊಗೊಂಡ್ಬಿಡ್ರಿ. ಡಬ್ಲ್ಯೂ ಟೂ ಈಸ್ ಈಕ್ವಲ್ ಟು ಮೂವತ್ತೆರಡು ಗುಂಡ್ಲೆ ಹನ್ನೆರಡು ಗುಂಡ್ಲೆ ಅರವತ್ತು ಭಾಗಿಸು ನಲವತ್ತು ಗುಂಡ್ಲೆ ಎಂಟು. ನೋಡ್ರಿ, ಎಂಟು ಒಂದ್ಲೆ ಎಂಟು ನಾಲ್ಕಲೆ ಮೂವತ್ತೆರಡು,
ನಾಲ್ಕು ಒಂದಲೆ ನಾಲ್ಕು ಹತ್ತಲೆ ನಲವತ್ತು, ಒನ್ ಝೀರೋ ಒನ್ ಝೀರೋ ಕ್ಯಾನ್ಸಲ್ ಆಯ್ತು. ಹಂಗಾರೆ ಹನ್ನೆರಡು ಗುಂಡ್ಲೆ ಆರು, ಹನ್ನೆರಡು ಆರಲೆ ಎಪ್ಪತ್ತೆರಡು, ಎಪ್ಪತ್ತೆರಡು ಅನ್ನೋದು ಸರಿಯಾದಂಥ ಉತ್ತರ, ಎ ಸರಿಯಾದಂಥ ಉತ್ತರ. ಹಂಗಾರೆ ಮೂವತ್ತೆರಡು ಜನರು ಹನ್ನೆರಡು ಗಂಟೆಗಳಲ್ಲಿ ಎಪ್ಪತ್ತೆರಡು ಮರಗಳನ್ನು ಕಡಿಬಹುದು. ಅರ್ಥ ಅಲ್ಲ ಸ್ನೇಹಿತರೆ, ಎಷ್ಟು ಸಿಂಪಲ್ ಆಗಿದೆ ನೋಡ್ರಿ. ನೀವು ಇದನ್ನೇನಾರ ಪದ್ಧತಿ ಪ್ರಕಾರ ಮಾಡೋಕ್ಕೆ ಹೋದ್ರಿ ಅಂತಂದರೆ ಇದು ಎಷ್ಟು ಡಿಫಿಕಲ್ಟ್ ಆಕೈತೆ ಅಂದ್ರೆ ನಾ ಹೇಳೋಕ್ಕೆ ಅಷ್ಟು ಡಿಫಿಕಲ್ಟ್ ಆಕೈತಿ. ಇದು ಅಗದಿ ಸಿಂಪಲ್ ರೀ, ನೆನ್ಪಿಟ್ರೆ ಭಾಳ ಈಸಿಯಾಗಿ ಮಾಡ್ಬೋದು ಸ್ನೇಹಿತರೆ. ಹಾಗಾದರೆ ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ, ಐದು ಜನರು ಹತ್ತು ಗೊಂಬೆಗಳನ್ನು ಆರು ದಿನಗಳಲ್ಲಿ ದಿನಕ್ಕೆ ಆರು ಗಂಟೆಗಳಂತೆ ತಯಾರಿಸುತ್ತಾರೆ. ನೋಡ್ರಿ ಹೆಂಗೈತಿ ಪ್ರಶ್ನೆ ಇದು. ಐದು ಜನರು ಹತ್ತು ಗೊಂಬೆಗಳನ್ನು ಆರು ದಿನಗಳಲ್ಲಿ ದಿನಕ್ಕೆ ಆರು ಗಂಟೆಗಳಂತೆ ತಯಾರಿಸುತ್ತಾರೆ. ಹನ್ನೆರಡು ಜನರು ಹದಿನಾರು ಗೊಂಬೆಗಳನ್ನು ದಿನಕ್ಕೆ ಎಂಟು ಗಂಟೆಗಳಂತೆ ಎಷ್ಟು ದಿನಗಳಲ್ಲಿ ತಯಾರಿಸುತ್ತಾರೆ? ಆಪ್ಷನ್ ಎ ಎರಡು, ಆಪ್ಷನ್ ಬಿ ಮೂರು, ಆಪ್ಷನ್ ಸಿ ನಾಲ್ಕು, ಆಪ್ಷನ್ ಡಿ ಆರು. ನೋಡಿ ಸ್ನೇಹಿತರೆ ಹೆಂಗಿದೆ ಅಂತ. ಇಲ್ಲೇ ಜನ ಕೊಟ್ಟಾರ, ದಿನ ಕೊಟ್ಟಾರ, ಕಾಲ ಕೊಲಸ ಕೊಟ್ಟಾರ, ಕೆಲಸವನ್ನು ಕೂಡ ಕೊಟ್ಟಿದ್ದಾರೆ. ಜನ ದಿನ ಕಾಲ ಕೆಲಸ ಎಲ್ಲನೂ ಕೊಟ್ಟಾರೆ ಇದರೊಳಗೆ. ಅವಾಗ ಏನು ಸೂತ್ರ ಸ್ನೇಹಿತರೆ? ಎಮ್ ಒನ್ ಡಿ ಒನ್ ಟಿ ಒನ್ ಡಬ್ಲ್ಯೂ ಟು ಈಸ್ ಈಕ್ವಲ್ ಟು ಎಮ್ ಟು ಡಿ ಟು ಟಿ ಟು ಡಬ್ಲ್ಯೂ ಒನ್. ಎಮ್ ಒನ್ ಡಿ ಒನ್ ಟಿ ಒನ್ ಡಬ್ಲ್ಯೂ ಟು ಈಸ್ ಈಕ್ವಲ್ ಟು ಎಮ್ ಟು ಡಿ ಟು ಟಿ ಟು ಡಬ್ಲ್ಯೂ ಒನ್. ಜನ ದಿನ ಕಾಲ ಕೆಲಸ ಎಲ್ಲ ಕೊಟ್ಟಾರೆ ಈ ಪ್ರಾಬ್ಲಮ್ ಒಳಗೆ. ಹಂಗಾರೆ ಐದು ಜನರು ಅಂದರೆ ಇದನ್ನು ಎಮ್ ಒನ್ ಅಂತ ತಗೊಳ್ರಿ. ಹತ್ತು ಗೊಂಬೆಗಳನ್ನು ಹಂಗಾರೆ ಇದು ಡಬ್ಲ್ಯೂ ಒನ್. ಆರು ದಿನಗಳಲ್ಲಿ ಹಂಗಾರೆ ಇದು ಡಿ ಒನ್. ದಿನಕ್ಕೆ ಆರು ಗಂಟೆಗಳಂತೆ ಇದು ಟಿ ಒನ್. ಟಿ ಒನ್ ಹನ್ನೆರಡು ಜನರು ಅಂದರೆ ಇದು ಎಮ್ ಟು. ಹದಿನಾರು ಗೊಂಬೆಗಳನ್ನು ಅಂದರೆ ಇದು ಡಬ್ಲ್ಯೂ ಟು. ದಿನಕ್ಕೆ ಎಂಟು ಗಂಟೆಗಳಂತೆ ಇದು ಟಿ ಒನ್. ಎಷ್ಟು ದಿನಗಳಲ್ಲಿ ತಯಾರಿಸುತ್ತಾರೆ ಅಂದರೆ ಕಂಡುಹಿಡಬೇಕಾಗಿರೋದೇನಿಲ್ಲ ಡಿ ಟು. ಅರ್ಥತಲ್ಲ ಸ್ನೇಹಿತರೆ? ಎಮ್ ಒನ್ ಅಂದ್ರೆ ಐದು, ಡಿ ಒನ್ ಅಂದ್ರೆ ಆರು, ಡಿ ಒನ್ ಅಂದ್ರೆ ಆರು, ಟಿ ಒನ್ ಅಂದ್ರೆ ಅದು ಆರು, ಡಬ್ಲ್ಯೂ ಟು ಡಬ್ಲ್ಯೂ ಟು ಅಂದ್ರೆ ಹದಿನಾರು, ಡಬ್ಲ್ಯೂ ಟು ಅಂದ್ರೆ ಹದಿನಾರು, ಎಮ್ ಟು ಅಂತಂದ್ರೆ ಹನ್ನೆರಡು, ಡಿ ಟು ಅಂದ್ರೆ ಎಷ್ಟ್ರಿ? ಡಿ ಟು ಅನ್ನ ಕಂಡುಹಿಡಿಬೇಕು ನಾವಿಲ್ಲಿ. ಟಿ ಟು ಅಂದ್ರೆ ಎಂಟು, ಟಿ ಟು ಅಂದ್ರೆ ಎಂಟು, ಡಬ್ಲ್ಯೂ ಒನ್ ಅಂದ್ರೆ ಹತ್ತು. ಅರ್ಥ ಆಯ್ತಲ್ಲ ಸ್ನೇಹಿತರೆ? ಈಗ ಕಂಡುಹಿಡಬೇಕಾಗಿರೋದೇನ್ರಿ ಡಿ ಟು. ಡಿ ಟು ಅನ್ನ ಕಂಡುಹಿಡಿಬೇಕು. ಹಂಗಾರೆ ಹನ್ನೆರಡು ಎಂಟು ಹತ್ತನ್ನು ಎಡಭಾಗಕ್ಕೆ ತೋರಿ, ಭಾಗಿಸ್ಬಿಡ್ರಿ. ಐದು ಗುಂಡ್ಲೆ ಆರು ಗುಂಡ್ಲೆ ಆರು ಗುಂಡ್ಲೆ ಹದಿನಾರು ಭಾಗ್ಲೆ ಹನ್ನೆರಡು ಗುಂಡ್ಲೆ ಎಂಟು ಗುಂಡ್ಲೆ ಹತ್ತು. ನೋಡಿ ಸ್ನೇಹಿತರೆ, ಎಂಟು ಒಂದಲೆ ಎಂಟು, ಎರಡಲೆ ಹದಿನಾರು, ಎರಡು ಒಂದಲೆ ಎರಡು, ಐದಲೆ ಹತ್ತು. ಈ ಐದು ಐದು ಕೂಡ ಕ್ಯಾನ್ಸಲ್ ಆಯ್ತಿರಲೆ. ಆರು ಒಂದಲೆ ಆರು, ಎರಡಲೆ ಹನ್ನೆರಡು, ಎರಡು ಒಂದಲೆ ಎರಡು, ಮೂರಲೆ ಆರು. ಹಂಗಾರೆ ಡಿ ಟು ಅಂದ್ರೆ ಮೂರು, ಡಿ ಟು ಅಂದ್ರೆ ಮೂರು. ಹಂಗಾರೆ ಸರಿಯಾದಂಥ ಉತ್ತರ ಮೂರು, ಮೂರು ದಿನ. ಹನ್ನೆರಡು ಜನರು ಹದಿನಾರು ಗೊಂಬೆಗಳನ್ನು ದಿನಕ್ಕೆ ಎಂಟು ಗಂಟೆಗಳಂತೆ ಮೂರು ದಿನಗಳಲ್ಲಿ ತಯಾರಿಸುತ್ತಾರೆ. ಫಸ್ಟ್ ನಿಮ್ಗೆ ಪ್ರಾಬ್ಲಮ್ ಹೆಂಗೆ ಮಾಡಬೇಕು ಅನ್ನೋದೇ ತಿಳಿಯಂಗಿಲ್ಲ ಸ್ನೇಹಿತರೆ. ಈ ಒಂದು ಟ್ರಿಕ್ ನಿಮಗೆ ಗೊತ್ತಿತ್ತಂದ್ರೆ ಭಾಳ ಸಿಂಪಲ್ಲಾಗಿ ಈ ಪ್ರಾಬ್ಲಮನ್ನು ಮಾಡ್ಬೋದು. ಹೌದಿಲ್ಲರಿ? ಓಕೆ, ಹಂಗಾರೆ ಮುಂದಿನ ಪ್ರಶ್ನೆಗೆ ಹೋಗೋಣ.
ನಾಲ್ಕನೇದು. ಹದಿನೈದು ಜನರು, ಹದಿನೈದು ಜನರು ಒಂದು ಕೆಲಸವನ್ನು ಆರು ದಿನಗಳಲ್ಲಿ ಮುಗಿಸುತ್ತಾರೆ. ಹದಿನೈದು ಜನರು ಒಂದು ಕೆಲಸವನ್ನು ಆರು ದಿನಗಳಲ್ಲಿ ಮುಗಿಸುತ್ತಾರೆ. ಹಾಗಾದರೆ ಆ ಕೆಲಸವನ್ನು ಮೂರು ದಿನಗಳಲ್ಲಿ ಮುಗಿಸಲು ಎಷ್ಟು ಜನರು ಬೇಕಾಗುತ್ತದೆ ನೋಡ್ರಿ. ಆಪ್ಷನ್ ಎ ಮೂವತ್ತು ಜನ, ಆಪ್ಷನ್ ಬಿ ಇಪ್ಪತ್ತೈದು ಜನ, ಆಪ್ಷನ್ ಡಿ ಆಪ್ಷನ್ ಸಿ ಮೂವತ್ತೈದು ಜನ, ಆಪ್ಷನ್ ಡಿ ನಲವತ್ತು ಜನ. ಹಂಗಾರೆ ಏನು ಕೊಟ್ಟಾರ, ಜನ ಮತ್ತು ದಿನ ಕೊಟ್ಟಾರ. ಜನ ದಿನ ಕೊಟ್ಟಾಗ ಎಮ್ ಒನ್ ಡಿ ಒನ್ ಈಸ್ ಈಕ್ವಲ್ ಟು ಎಮ್ ಟು ಡಿ ಟು. ಟ್ರಿಕ್ಕನ್ನು ಬಳಸ್ಬೇಕು. ಹಂಗಾರೆ ಮೊದಲು ಕೊಟ್ಟಿದ್ದನ್ನು ಎಮ್ ಒನ್ ಅಂತ ತೋರಿ, ಇದನ್ನು ಡಿ ಒನ್ ಅಂತ ತೋರಿ, ಇದನ್ನು ಡಿ ಟು ಅಂತ ತೋರಿ. ಹಂಗಾರೆ ಕಂಡುಹಿಡಬೇಕಾಗಿರೋದೇನು ರೀ, ಎಮ್ ಟು ಕಂಡುಹಿಡಬೇಕಾಗಿರೋದು. ಎಮ್ ಟು ಎಮ್ ಒನ್ ಡಿ ಒನ್ ಇಸ್ ಈಕ್ವಲ್ ಟು ಎಮ್ ಟು ಡಿ ಟು. ಹದಿನೈದು ಡಿ ಒನ್ ಅಂದ್ರೆ ಆರು, ಎಮ್ ಟು ಅಂದ್ರೆ ಕಂಡುಹಿಡಬೇಕಾಗಿತ್ತು ರೀ ಅದನ್ನು, ಡಿ ಟು ಅಂತಂದ್ರೆ ಮೂರು. ಈಗ ಇಲ್ಲಿ ಮೂರ ಗುಣಾಕಾರ ಆಗೈತಿ, ಈ ಕಡೆ ಬಂದ್ರೆ ಭಾಗಾಕಾರ ಆಗ್ತೈತಿ. ಹದಿನೈದು ಕುಂಡ್ಲೆ ಆರು ಬಾಗ್ಲೆ ಮೂರು ಈಸ್ ಈಕ್ವಲ್ ಟು ಎಮ್ ಟು. ಮೂರು ಒಂದಲೆ ಮೂರು ಎರಡಲೆ, ಹದಿನೈದು ಎರಡಲೆ ಮೂವತ್ತು. ಹಂಗಾರೆ ಸರಿಯಾದಂಥ ಉತ್ತರ ಮೂವತ್ತು, ಆಪ್ಷನ್ ಎ. ಮೂರು ದಿನಗಳಲ್ಲಿ ಮುಗಿಸ್ಲಿಕ್ಕೆ ಮೂವತ್ತು ಜನರು ಬೇಕಾಗುತ್ತದೆ. ಅಗದಿ ಸಿಂಪಲ್ ಆಗಿದೆ ಅಲ್ಲ ಸ್ನೇಹಿತರೆ. ಓಕೆ, ಮುಂದಿನ ಪ್ರಶ್ನೆ ಹೋಗೋಣ. ಐದನೇ ಪ್ರಶ್ನೆ, ಇಪ್ಪತ್ತು ಜನರು ಮೂವತ್ತು ಮರಗಳನ್ನು ನಾಲ್ಕು ದಿನಗಳಲ್ಲಿ ನೆಡುತ್ತಾರೆ. ಇಪ್ಪತ್ತು ಜನರು ಮೂವತ್ತು ಮರಗಳನ್ನು ನಾಲ್ಕು ದಿನಗಳಲ್ಲಿ ನೆಡುತ್ತಾರೆ ನೆಡುತ್ತಾರೆ. ನಾಲ್ಕು ಜನ ಕೆಲಸ ಬಿಟ್ಟರೆ ಆರು ದಿನಗಳಲ್ಲಿ ಎಷ್ಟು ಮರಗಳನ್ನು ನೆಡುತ್ತಾರೆ? ಆಪ್ಷನ್ ಎ ಮೂವತ್ತು, ಆಪ್ಷನ್ ಬಿ ಮೂವತ್ತಾರು, ಆಪ್ಷನ್ ಸಿ ನಲವತ್ತು, ಆಪ್ಷನ್ ಡಿ ಯಾವುದೂ ಅಲ್ಲ. ಸ್ವಲ್ಪ ನೋಡಿ ಸ್ನೇಹಿತರೆ ಏನೇನು ಕೊಟ್ಟಾರೆ ಇಲ್ಲಿ. ಜನ ಕೆಲಸ ದಿನ, ಜನ ದಿನ ಕೆಲಸವನ್ನು ಕೊಟ್ಟಾರೆ. ಜನ ದಿನ ಕೆಲಸವನ್ನು ಕೊಟ್ಟಾಗ ಎಮ್ ಒನ್ ಡಿ ಒನ್ ಡಬ್ಲ್ಯೂ ಟು ಈಸ್ ಈಕ್ವಲ್ ಟು ಎಮ್ ಟು ಡಿ ಟು ಡಬ್ಲ್ಯೂ ಒನ್. ಹಂಗಾರೆ ಇಪ್ಪತ್ತು ಜನರು ಇದನ್ನು ಎಮ್ ಒನ್ ಅಂತ ತಗೋರಿ, ಮೂವತ್ತು ಮರಗಳನ್ನು ಡಬ್ಲ್ಯೂ ಒನ್ ಅಂತ ತಗೋರಿ, ಇದನ್ನು ನಾಲ್ಕು ದಿನಗಳಲ್ಲಿ ಹಂಗಾರೆ ಇದನ್ನು ಡಿ ಒನ್ ಅಂತ ತಗೋರಿ. ಇನ್ನು ನಾಲ್ಕು ಜನ ಕೆಲಸ ಬಿಟ್ಟರು, ಇಪ್ಪತ್ತು ಜನರೊಳಗೆ ನಾಲ್ಕು ಜನ ಕೆಲಸ ಬಿಟ್ಟರು, ಎಷ್ಟು ಜನ ಉಳಿದ್ರಿ? ಹದಿನಾರು ಜನ. ಹಂಗಾರೆ ಎಮ್ ಟು ಅಂತಂದ್ರೆ ಹದಿನಾರು, ಎಮ್ ಟು ಅಂದ್ರೆ ಹದಿನಾರು. ಆರು ದಿನಗಳಲ್ಲಿ ಇದನ್ನು ಡಿ ಟು ಅಂತ ತಗೋಬೇಕು. ಎಷ್ಟು ಮರಗಳನ್ನು ನೆಡುತ್ತಾರೆ? ಹಂಗಾರೆ ಕಂಡುಹಿಡಬೇಕಾಗಿರೋದು ಡಬ್ಲ್ಯೂ ಟು ಇಲ್ಲಿ. ಹೌದಲ್ಲ ಸ್ನೇಹಿತರೆ, ಎಮ್ ಒನ್ ಅಂದ್ರೆ ಇಪ್ಪತ್ತು, ಡಿ ಒನ್ ಅಂದ್ರೆ ನಾಲ್ಕು, ಡಬ್ಲ್ಯೂ ಟು ಅದನ್ನ ಕಂಡುಹಿಡಬೇಕಾಗಿದೆ, ಎಮ್ ಟು ಅಂದ್ರೆ ಹದಿನಾರು, ಡಿ ಟು ಡಿ ಟು ಅಂದ್ರೆ ಆರು, ಡಬ್ಲ್ಯೂ ಒನ್ ಅಂದ್ರೆ ಮೂವತ್ತು. ಇದು ಬಹಳ ಮುಖ್ಯ ಸ್ನೇಹಿತರೆ. ಡಬ್ಲ್ಯೂ ಒನ್ನನ್ನು ನೀವು ಯಾವಾಗಿದ್ದರೂ ಬಲಭಾಗದಲ್ಲೇನೆ ಬರಿಬೇಕು, ಇಲ್ಲಾಂದ್ರೆ ಪ್ರಾಬ್ಲಮ್ ತಪ್ಪಾಗಿಬಿಡ್ತೈತ್ರಿ. ಏ ಇಪ್ಪತ್ತು ನಲವತ್ತು ಎರಡು ಗುಣಾಕಾರ ಆಗತ್ತವ, ಅವನ್ನ ಆ ಕಡೆ ತಗೋರಿ, ಭಾಗಾಕಾರ ಆಗ್ತದೆ. ಡಬ್ಲ್ಯೂ ಟು ಈಸ್ ಈಕ್ವಲ್ ಟು ಹದಿನಾರು ಗುಂಡ್ಲೆ ಆರು ಗುಂಡ್ಲೆ ಮೂವತ್ತು ಅಪಾನ್ ಇಪ್ಪತ್ತು ಗುಂಡ್ಲೆ ನಾಲ್ಕು. ನಾಲ್ಕು ಒಂದಲೆ ನಾಲ್ಕು, ನಾಲ್ಕಲೆ ಹದಿನಾರು, ಒನ್ ಝೀರೋ ಒನ್ ಝೀರೋ ಕ್ಯಾನ್ಸಲ್, ಎರಡು ಒಂದಲೆ ಎರಡು ಮೂರಲೆ. ಹಂಗಾರೆ ನಾಲ್ಕು ಮೂರಲೆ ಹನ್ನೆರಡು, ಹನ್ನೆರಡು ಮೂರಲೆ ಮೂವತ್ತಾರು. ಹಂಗಾರೆ ಸರಿಯಾದಂಥ ಉತ್ತರ ಮೂವತ್ತಾರು, ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ನೋಡ್ರಿ ಎಷ್ಟು ಸಿಂಪಲ್ ಆಗೈತಿದೆ, ಅರ್ಥದಲ್ಲ ಸ್ನೇಹಿತರೆ. ಹಾಗಾದರೆ ಮುಂದಿನ ಪ್ರಶ್ನೆಗೆ ಹೋಗೋಣ. ಐದನೇದು,
ಇಪ್ಪತ್ತು ಜನರು ನಲವತ್ತು ಗುಂಡಿಗಳನ್ನು ಅರವತ್ತು ದಿನಗಳಲ್ಲಿ ತೋಡುತ್ತಾರೆ ಅಲ್ಲ ಮಜಾ ಆಯ್ತು ನೋಡಿ ಇಪ್ಪತ್ತು ಜನರು ನಲವತ್ತು ಗುಂಡಿಗಳನ್ನು ಅರವತ್ತು ದಿನಗಳಲ್ಲಿ ತೋಡುತ್ತಾರೆ ಅದೇ ರೀತಿ ಹತ್ತು ಜನರು ಇಪ್ಪತ್ತು ಗುಂಡಿಗಳನ್ನು ತೋಡಲು ಎಷ್ಟು ದಿನಗಳು ಬೇಕಾಗುತ್ತದೆ ಗುಂಡಿ ತೊಡೋದೊಂದು ಕೆಲಸ ಇಲ್ಲ ಹಂಗಾರೆ ಇಲ್ಲೇನು ಕೊಟ್ಟಾರ ಜನ ದಿನ ಕೆಲಸವನ್ನು ಕೊಟ್ಟಾರ ಜನ ದಿನ ಕೆಲಸವನ್ನು ಕೊಟ್ಟಾರ ಹಂಗಾರೆ ನಾವು ಎಮ್ ಒನ್ ಡಿ ಒನ್ ಡಬ್ಲ್ಯೂ ಟು ಈಸ್ ಈಕ್ವಲ್ ಟು ಎಮ್ ಟು ಡಿ ಟು ಡಬ್ಲ್ಯೂ ಒನ್ ಟ್ರಿಕ್ಕನ್ನು ಬಳಸ್ಕೊಂಡು ಇದನ್ನು ಸಾಲ್ವ್ ಮಾಡ್ಬೇಕು ಸ್ನೇಹಿತರೆ ಎಮ್ ಒನ್ ಡಿ ಒನ್ ಡಬ್ಲ್ಯೂ ಟು ಈಸ್ ಈಕ್ವಲ್ ಟು ಎಮ್ ಟು ಡಿ ಟು ಡಬ್ಲ್ಯೂ ಒನ್ ಹಂಗಾರೆ ಇಪ್ಪತ್ತು ಜನರು ಇದನ್ನು ಎಮ್ ಒನ್ ಅಂತ ತಗೋರಿ ನಲವತ್ತು ಗುಂಡಿಗಳನ್ನು ಇದನ್ನು ಡಬ್ಲ್ಯೂ ಒನ್ ಅಂತ ತಗೋರಿ ಅರವತ್ತು ದಿನಗಳಲ್ಲಿ ಹಂಗಾರೆ ಇದನ್ನು ಡಿ ಒನ್ ಅಂತ ತಗೋರಿ ಅದೇ ರೀತಿ ಹತ್ತು ಜನರು ಅಂದರೆ ಇದನ್ನು ಎಮ್ ಟು ಅಂತ ತಗೋರಿ ಇಪ್ಪತ್ತು ಗುಂಡಿಗಳನ್ನು ಅಂದರೆ ಇದು ಡಬ್ಲ್ಯೂ ಟು ಅಂತ ತಗೋರಿ ಹಂಗಾರೆ ಎಷ್ಟು ದಿನಗಳು ಬೇಕಾಗುತ್ತದೆ ಅಂದರೆ ನಾವು ಕಂಡುಹಿಡಿಬೇಕಾಗಿರೋದು ಡಿ ಟು ಡಿ ಟುವನ್ನು ಕಂಡುಹಿಡಿಬೇಕು ಸ್ನೇಹಿತರೆ ಹಂಗಾರೆ ಎಮ್ ಒನ್ ಅಂದರೆ ಇಪ್ಪತ್ತು ನೇರವಾಗಿ ಈ ಒಂದು ಟ್ರಿಕ್ಕಲ್ಲಿ ಆದೇಶಿಸಿಬಿಡ್ರಿ ಡಿ ಒನ್ ಅಂದ್ರೆ ಅರವತ್ತು ಡಿ ಒನ್ ಅಂದ್ರೆ ಅರವತ್ತು ಡಬ್ಲ್ಯೂ ಟು ಡಬ್ಲ್ಯೂ ಟು ಅಂದರೆ ಇಪ್ಪತ್ತು ಎಮ್ ಟು ಅಂದ್ರೆ ಹತ್ತು ಡಿ ಟು ಅಂದ್ರೆ ಕಂಡುಹಿಡಿಬೇಕು ಅದನ್ನು ಡಬ್ಲ್ಯೂ ಒನ್ ಅಂದ್ರೆ ಡಬ್ಲ್ಯೂ ಒನ್ ಅಂದ್ರೆ ನಲವತ್ತು ಎಸ್ ಹಂಗಾರೆ ಡಿ ಟು ಬೇಕಾಗಿದೆ ಹತ್ತು ಮತ್ತು ನಲವತ್ತನ್ನು ಎಡಭಾಗಕ್ಕೆ ತೊಗೊಂಬರ್ರಿ ಭಾಗಾಕಾರ ಆಗಿಬಿಡ್ತದೆ ಇಪ್ಪತ್ತು ಗುಂಡ್ಲೆ ಅರವತ್ತು ಗುಂಡ್ಲೆ ಇಪ್ಪತ್ತು ಬಾಗ್ಲೆ ಹತ್ತು ಗುಂಡ್ಲೆ ನಲವತ್ತು ಈಸ್ ಈಕ್ವಲ್ ಟು ಡಿ ಟು ಒನ್ ಜೀರೋ ಒನ್ ಜೀರೋ ಕ್ಯಾನ್ಸಲ್ ಒನ್ ಜೀರೋ ಒನ್ ಜೀರೋ ಕ್ಯಾನ್ಸಲ್ ನಾಲ್ಕು ಒಂದ್ಲೆ ನಾಲ್ಕು ಐದ್ಲೆ ಇಪ್ಪತ್ತು ಹಂಗಾರೆ ಐದಾರಲೆ ಮೂವತ್ತು ಮೂವತ್ತೆರಡಲೆ ಅರವತ್ತು ಹಂಗಾರೆ ಡಿ ಟು ಈಸ್ ಈಕ್ವಲ್ ಟು ಅರವತ್ತು ಸರಿಯಾದಂಥ ಉತ್ತರ ಎ ಅರವತ್ತು ದಿನಗಳು ಸಿಂಪಲ್ ಆಗಿದೆ ಅಲ್ಲ ಸ್ನೇಹಿತರೆ ಹಾಗಾದರೆ ಮುಂದಿನ ಪ್ರಶ್ನೆಗೆ ಹೋಗೋಣ ಏಳನೇ ಪ್ರಶ್ನೆ ನಲವತ್ತು ದಿನಗಳಲ್ಲಿ ನಲವತ್ತು ದಿನಗಳಲ್ಲಿ ಹನ್ನೆರಡು ಜನರು ಒಂದು ರಸ್ತೆಯನ್ನು ನಿರ್ಮಿಸುತ್ತಾರೆ ನೋಡ್ರಿ ನಲವತ್ತು ದಿನಗಳಲ್ಲಿ ಹನ್ನೆರಡು ಜನರು ಒಂದು ರಸ್ತೆಯನ್ನು ನಿರ್ಮಿಸುತ್ತಾರೆ ಅದೇ ರಸ್ತೆ ನಿರ್ಮಾಣ ಮಾಡಲು ಅದೇ ರಸ್ತೆ ನಿರ್ಮಾಣ ಮಾಡಲು ಮೂವತ್ತು ಜನರು ಎಷ್ಟು ದಿನಗಳಲ್ಲಿ ಎಷ್ಟು ದಿನಗಳನ್ನು ತೆಗೆದುಕೊಳ್ಳುತ್ತಾರೆ ಹಂಗಾರೆ ಈ ಪ್ರಾಬ್ಲಮ್ ಒಳಗೆ ಏನು ಕೊಟ್ಟಾರೆ ಜನ ದಿನ ಮಾತ್ರ ಕೊಟ್ಟಾರೆ ಜನ ದಿನ ಮಾತ್ರ ಕೊಟ್ಟಾಗ ಎಮ್ ಒನ್ ಡಿ ಒನ್ ಈಸ್ ಈಕ್ವಲ್ ಟು ಎಮ್ ಟು ಡಿ ಟು ಜನ ದಿನ ಮಾತ್ರ ಕೊಟ್ಟಾಗ ಎಮ್ ಒನ್ ಡಿ ಒನ್ ಈಸ್ ಈಕ್ವಲ್ ಟು ಎಮ್ ಟು ಡಿ ಟು ಇಲ್ಲಿ ಡಿ ಒನ್ ಅಂದರೆ ನಲವತ್ತು ಎಮ್ ಒನ್ ಅಂದರೆ ಹನ್ನೆರಡು ಎಮ್ ಟು ಅಂದರೆ ಮೂವತ್ತು ಕಂಡುಹಿಡಿಬೇಕಾಗಿರೋದು ಟಿ ಟು ಎಮ್ ಒನ್ ಅಂದ್ರೆ ಹನ್ನೆರಡು ಡಿ ಒನ್ ಅಂತಂದ್ರೆ ನಲವತ್ತು ಎಮ್ ಟು ಅಂತಂದ್ರೆ ಮೂವತ್ತು ಕಂಡುಹಿಡಿಬೇಕಾಗಿರೋದೇನ್ರಿ ಡಿ ಟು ಹಂಗಾರೆ ಇಲ್ಲಿ ಮೂವತ್ತು ಗುಣಾಕಾರ ಆಗೈತಿ ಈ ಕಡೆ ಬಂದುಬಿಟ್ರೆ ಭಾಗಾಕಾರ ಆಗೈತಿ ಹನ್ನೆರಡು ಗುಂಡ್ಲೆ ನಲವತ್ತು ಅಪಾನ್ ಮೂವತ್ತು ಈಸ್ ಈಕ್ವಲ್ ಟು ಡಿ ಟು ಝೀರೋ ಝೀರೋ ಕ್ಯಾನ್ಸಲ್ ಆತ್ರಿ ಮೂರು ಒಂದ್ಲೆ ಮೂರು ನಾಲ್ಕಲೆ ಹನ್ನೆರಡು ಹಂಗಾರೆ ನಾಲ್ಕು ನಾಲ್ಕಲೆ ಹದಿನಾರು ಹಂಗಾರೆ ಡಿ ಟು ಈಸ್ ಈಕ್ವಲ್ ಟು ಹದಿನಾರು ಸರಿಯಾದಂಥ ಉತ್ತರ ಸಿ ಹದಿನಾರು ನೋಡಿ ಸ್ನೇಹಿತರೆ ಎಷ್ಟು ಸಿಂಪಲ್ ಆಗಿದೆ ಅಂತ ಹೇಳಿ ಅರ್ಥ ಆಯ್ತಲ್ಲ ಓಕೆ ಸ್ನೇಹಿತರೆ ಮುಂದಿನ ಪ್ರಶ್ನೆಗೆ ಹೋಗೋಣ ಎಂಟು
ಎಂಟು ಜನ ಕೆಲಸಗಾರರು ಆರು ದಿನಗಳಲ್ಲಿ ಒಂದು ಬಾವಿಯನ್ನು ತೋಡುತ್ತಾರೆ. ಎಂಟು ಜನ ಕೆಲಸಗಾರರು ಆರು ದಿನಗಳಲ್ಲಿ ಒಂದು ಬಾವಿಯನ್ನು ತೋಡುತ್ತಾರೆ. ಅದೇ ಕೆಲಸವನ್ನು ಮಾಡಲು ಹನ್ನೆರಡು ಜನರು ನೇಮಿಸಿದರೆ ಬಾವಿ ತೊಡಲು ಬೇಕಾಗುವ ದಿನಗಳೆಷ್ಟು? ಆಪ್ಷನ್ ಎ ಮೂರು ದಿನ, ಆಪ್ಷನ್ ಬಿ ಐದು ದಿನ, ಆಪ್ಷನ್ ಸಿ ನಾಲ್ಕು ದಿನ, ಆಪ್ಷನ್ ಡಿ ಎರಡು ದಿನ. ಹಾಗಾದ್ರೆ ಸ್ನೇಹಿತರೆ, ಈ ಪ್ರಶ್ನೆಯಲ್ಲೂ ಕೂಡ ಏನು ಕೊಟ್ಟಾರ? ಜನ ಮತ್ತು ದಿನವನ್ನು ಮಾತ್ರ ಕೊಟ್ಟಾರ. ಜನ ಮತ್ತು ದಿನವನ್ನು ಮಾತ್ರ ಕೊಟ್ಟಾರ. ಎಂಟು ಜನರು ಇದನ್ನು ಎಮ್ ಒನ್ ಅಂತ ತೋರಿ, ಇದನ್ನು ಎಮ್ ಒನ್ ಅಂತ ತೋರಿ. ಆರು ದಿನಗಳಲ್ಲಿ ಹಂಗಾರೆ ಇದನ್ನು ಡಿ ಒನ್ ಅಂತ ತೋರಿ. ಅದೇ ಕೆಲಸವನ್ನು ಹನ್ನೆರಡು ಜನರು ಇದನ್ನು ಎಂ ಟು ಅಂತ ತೋರಿ. ಅಂದರೆ ಕಂಡುಹಿಡಬೇಕಾಗಿರೋದೇನ್ರಿ ಈಗ? ಡಿ ಟು. ಎಮ್ ಒನ್ ಡಿ ಒನ್ ಈಸ್ ಈಕ್ವಲ್ ಟು ಎಮ್ ಟು ಡಿ ಟು. ಎಮ್ ಒನ್ ಅಂದರೆ ಎಂಟು, ಡಿ ಒನ್ ಅಂದರೆ ಆರು, ಎಮ್ ಟು ಅಂತಂದ್ರೆ ಹನ್ನೆರಡು. ಕಂಡುಹಿಡಬೇಕಾಗಿರೋದು ಡಿ ಟು. ಹನ್ನೆರಡನ್ನು ಈ ಕಡೆ ತೊಗೊಂಬಿಡ್ರಿ, ಭಾಗಕ್ಕೆ ಆಕೈತಿ. ಎಂಟು ಗುಂಡ್ಲೆ ಆರು ಭಾಗಿಸು ಹನ್ನೆರಡು ಈಸ್ ಈಕ್ವಲ್ ಟು ಡಿ ಟು. ಆರು ಒಂದಲೇ ಆರು, ಎರಡಲೆ ಹನ್ನೆರಡು, ಎರಡು ಒಂದಲೇ ಎರಡು, ನಾಲ್ಕಲೆ ಎಂಟು. ಹಂಗಾರೆ ಡಿ ಟು ಈಸ್ ಈಕ್ವಲ್ ಟು ನಾಲ್ಕು. ಸರಿಯಾದಂಥ ಉತ್ತರ ನಾಲ್ಕು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಲ್ಲ ಸ್ನೇಹಿತರೆ, ಎಷ್ಟು ಸಿಂಪಲ್ ಆಗಿದೆ ಅಲ್ಲ. ಓಕೆ, ಹಾಗಾದರೆ ಮುಂದಿನ ಪ್ರಶ್ನೆ. ಗೋಡೆ ಎಂದರೆ ನಿರ್ಮಾಣ ಕಾರ್ಯವನ್ನು ಹತ್ತು ಜನರು ಎಂಟು ದಿನಗಳಲ್ಲಿ ಸಾಧಿಸುವರು. ಗೋಡೆ ಎಂದರೆ ನಿರ್ಮಾಣ ಕಾರ್ಯವನ್ನು ಹತ್ತು ಜನರು ಎಂಟು ದಿನಗಳಲ್ಲಿ ಸಾಧಿಸುವರು. ಇದೇ ಕೆಲಸವನ್ನು ಅರ್ಧ ದಿನದಲ್ಲಿ ಮಾಡಲು ಬೇಕಾಗುವ ಕೆಲಸಗಾರರ ಸಂಖ್ಯೆ ಎಷ್ಟು? ಆಪ್ಷನ್ ಎ 80, ಆಪ್ಷನ್ ಬಿ 100, ಆಪ್ಷನ್ ಸಿ 120, ಆಪ್ಷನ್ ಡಿ 160. ನೋಡಿ ಸ್ನೇಹಿತರೆ, ಇದನ್ನು ಒಂದ್ಸತೆ PSI ಎಕ್ಸಾಮ್ ಒಳಗೆ ಕೇಳ್ಯಾರ ನೋಡ್ರಿ. ಒಂದ್ಸತೆ PSI ಎಕ್ಸಾಮ್ ಒಳಗೆ ಈ ಪ್ರಶ್ನೆಯನ್ನು ಕೇಳ್ಯಾರ. ಗೋಡೆ ಎಂದರೆ ನಿರ್ಮಾಣ ಕಾರ್ಯವನ್ನು ಹತ್ತು ಜನರು ಎಂಟು ದಿನಗಳಲ್ಲಿ ಸಾಧಿಸುವರು. ಇದೇ ಕೆಲಸವನ್ನು ಅರ್ಧ ದಿನಗಳಲ್ಲಿ ಮಾಡಲು ಬೇಕಾಗುವ ಕೆಲಸಗಾರರ ಸಂಖ್ಯೆ ಎಷ್ಟು? ಹಂಗಾರೆ ಇಲ್ಲೂ ಸಹಿತ ಜನ ದಿನ ಮಾತ್ರ ಕೊಟ್ಟಾರ ಸ್ನೇಹಿತರೆ. ಹಂಗಾರೆ ನಮ್ಮ ಟ್ರಿಕ್ ಏನಾಗಿದೆ? ಎಮ್ ಒನ್ ಡಿ ಒನ್ ಈಸ್ ಈಕ್ವಲ್ ಟು ಎಮ್ ಟು ಡಿ ಟು. ಹತ್ತು ಜನರು ಇದನ್ನು ಎಮ್ ಒನ್ ಅಂತ ತಗೋರಿ, ಎಂಟು ದಿನಗಳಲ್ಲಿ ಇದನ್ನು ಡಿ ಒನ್ ಅಂತ ತಗೋರಿ. ಇದೇ ಕೆಲಸವನ್ನು ಅರ್ಧ ದಿನಗಳಲ್ಲಿ ಇದನ್ನು ಡಿ ಟು ಅಂತ ತಗೋರಿ. ಕೆಲಸಗಾರರ ಸಂಖ್ಯೆ ಅಂದರೆ ನಾವು ಕಂಡುಹಿಡಬೇಕಾಗಿರೋದು ಎಮ್ ಟು ಅಲ್ಲ. ಎಮ್ ಒನ್ ಅಂದ್ರೆ 10, ಡಿ ಒನ್ ಅಂದ್ರೆ 8, ಎಮ್ ಟು ಅನ್ನು ಕಂಡುಹಿಡಬೇಕಾಗಿದೆ. ಡಿ ಟು ಅಂದ್ರೆ ಅರ್ಧ ದಿನ. ಈಗ ಇಲ್ಲಿ ಎರಡು ಭಾಗಾಕಾರ ಆಗತ್ತೆ, ಈ ಕಡೆ ಬಂದರೆ ಗುಣಾಕಾರ ಆಗ್ತದೆ ನೋಡ್ರಿ. 10 ಗುಂಡ್ಲೆ 8 ಗುಂಡ್ಲೆ 2 ಈಸ್ ಈಕ್ವಲ್ ಟು ಎಮ್ ಟು. ಎರಡಿಲ್ಲೇ ಭಾಗಾಕಾರ ಆಗ್ತಾ ಇದೆ, ಈ ಎರಡಿಲ್ಲೇ ಭಾಗಾಕಾರ ಆಗತ್ತೆ, ಈ ಕಡೆ ಬಂದುಬಿಟ್ರೆ ಗುಣಾಕಾರ ಆಕೈತಿ. ಹಂಗಾರೆ 2 × 16 = 160, 160 ಹಂಗಾರೆ ಅರ್ಧ ದಿನದಲ್ಲಿ ಗೋಡೆಯನ್ನು ನಿರ್ಮಾಣ ಮಾಡಬೇಕಂದ್ರೆ 160 ಕೆಲಸಗಾರರು ಬೇಕಾಗ್ತದೆ. ಹಂಗಾರೆ ಸರಿಯಾದಂಥ ಉತ್ತರ ಡಿ 160. ಇದನ್ನ ಒಂದ್ಸತಿ PSI ಎಕ್ಸಾಮ್ ಒಳಗೆ ಕೇಳ್ಯಾರ ನೋಡ್ರಿ ಈ ಪ್ರಶ್ನೆ. ಓಕೆ ಸ್ನೇಹಿತರೆ, ಮುಂದಿನ ಪ್ರಶ್ನೆ ಹೋಗೋಣ. ಓಕೆ, ಒಂದು ಕೆಲಸವನ್ನು ಎಂಟು ಜನರು ಎಂಟು ದಿವಸಗಳಲ್ಲಿ ಮುಗಿಸಿದರೆ ಅದೇ ಕೆಲಸವನ್ನು ಆರು ಜನರು ಎಷ್ಟು ದಿನಗಳಲ್ಲಿ ಮಾಡಿ ಮುಗಿಸುವರು? ಹಾಗಾದ್ರೆ ಸ್ನೇಹಿತರೆ, ಈ ಒಂದು ಪ್ರಶ್ನೆಯಲ್ಲೂ ಕೂಡ ಜನ ದಿನ ಮಾತ್ರ ಕೊಟ್ಟಾರೆ. ಜನ ದಿನ ಮಾತ್ರ ಕೊಟ್ಟಾಗ ನಮ್ಮ ಟ್ರಿಕ್ ಏನಾಗಿದೆ? ಎಮ್ ಒನ್
d1 is equal to m2 d2. ಈಗ ಎಮ್ ಒನ್ ಅಂತಂದ್ರೆ 18, ಡಿ ಒನ್ ಅಂದ್ರೆ 8, ಎಮ್ ಟು ಅಂದ್ರೆ 6, ಹಂಗಾರೆ ಕಂಡುಹಿಡಿಬೇಕಾಗಿರೋದು ಡಿ ಟು. ಇಲ್ಲಿ ಇದಕ್ಕೆ ನಾಲ್ಕು ಆಪ್ಷನ್ಸ್ ಕೊಟ್ಟಿದ್ದಾರೆ, ಆಪ್ಷನ್ ಎ 14, ಆಪ್ಷನ್ ಬಿ 12, ಆಪ್ಷನ್ ಸಿ 10, ಆಪ್ಷನ್ ಡಿ 24. ಹಂಗಾರೆ ಎಮ್ ಒನ್ ಅಂದ್ರೆ 8, ಡಿ ಒನ್ ಅಂದ್ರೆ 8, ಎಮ್ ಒನ್ ಅಂದ್ರೆ 18, ಎಮ್ ಡಿ ಒನ್ ಅಂದ್ರೆ 8, ಎಮ್ ಟು ಅಂದ್ರೆ 6, ಡಿ ಟು ಅನ್ನು ಕಂಡುಹಿಡಿಬೇಕಿಲ್ಲ. ಈಗ ಆರಿಲ್ಲಿ ಗುಣಾಕಾರ ಐತಿ, ಈ ಕಡೆ ಬಂದುಬಿಟ್ರೆ ಭಾಗಾಕಾರ ಆಕೈತಿ. 18 ಗುಂಡ್ಲೆ 8 ಅಪಾನ್ 6 ಈಸ್ ಈಕ್ವಲ್ ಟು ಟಿ ಟು. 6 ಒಂದ್ಲೆ 6, ಮೂರಲೆ 18, 8 ಮೂರಲೆ 24. ಹಂಗಾರೆ ಸರಿಯಾದಂಥ ಉತ್ತರ 24, ಸರಿಯಾದಂಥ ಉತ್ತರ 24, ಆಪ್ಷನ್ ಡಿ ಆಗಿದೆ ಸ್ನೇಹಿತರೆ. ಹಾಗಾದರೆ ಇವತ್ತಿನ ಒಂದು ಕ್ಲಾಸ್ನಲ್ಲಿ ಜನ, ದಿನ, ಕಾಲ ಮತ್ತು ಕೆಲಸಕ್ಕೆ ಸಂಬಂಧಿಸಿದಂಥ ಪ್ರಾಬ್ಲಮ್ಸ್ಗಳನ್ನು ಎಷ್ಟು ಸಿಂಪಲ್ಲಾಗಿ ಮಾಡಬೇಕು ಅನ್ನೋದನ್ನು ನಿಮ್ಮ ಮುಂದೆ ಇವತ್ತು ಪ್ರದರ್ಶಿಸ್ತೀನಿ ಸ್ನೇಹಿತರೆ. ನಮ್ಮ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಒತ್ತಿ.